ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಂಕ್ ತುಂಬ ಪಾತ್ರೆ ಇದೆ, ಅದಿನ್ನು ತೊಳೆಯೋದಿದೆ. ಇದು ಟೀ ಸೊಪ್ಪು. ಏನು ಮಾಡ್ತಾಯಿದ್ದೀನಿ ಅಂದರೆ, ಟೀ ಕುಡ್ದಿರ್ತೀವಲ್ಲ ಅದು ಸೊಪ್ಪು ಸುಮ್ಮನೆ ಬಿಸಾಕೋ ಬದಲು ಅದನ್ನು ನಾನು ಗಿಡಗಳಿಗೆ ಯೂಸ್ ಮಾಡ್ತೀನಿ. ಏಕೆಂದರೆ ಇದು ಒಂದು, ಇವಾಗ ನಾವು ಮೆಹಂದಿ ಸೊಪ್ಪಿಗೆ ತಲೆಗೆ ಹಾಕೊತೀವೋ ಅದಕ್ಕೆ ಒಂದು ಸ್ವಲ್ಪ ಟೀ ಡಿಕಾಕ್ಷನ್ ಇಡ್ತೀವಲ್ಲ, ಅದೇ ಥರ ಸೊಪ್ಪು ಈ ಗಿಡ ಬೆಳೆಸೋದಕ್ಕೆ ನಾವು ಈ ಥರ ನೋಡಿ ಒಂದು ಪ್ಲೇಟ್ಗೆ ಹಾಕಿ ಅದನ್ನು ಡ್ರೈ ಆದರೂ ಮಾಡಿ ಇಟ್ಕೊಬೋದು. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ನಾವು ಗಿಡಕ್ಕೆ ಹಾಕ್ತೀವಿ ಅನ್ನೋದಾದರೆ ಹಾಗೂ ಇಟ್ಕೊಬೋದು. ನಾನು ಗಿಡಕ್ಕೆ ಹಾಕ್ತಾನೆ, ಟೀ ಮಾಡ್ತಾನೆ ಇದ್ದಾಗ ಆ ಥರ ಜಾಸ್ತಿ ಆಗುತ್ತಲ್ಲ ಗಿಡಕ್ಕೆ ಹಾಕೋದು ಟೀ ಸೊಪ್ಪು, ಅದಕ್ಕೆ ನಾನು ಈ ಥರ ಪ್ಲೇಟ್ಗೆ ಹಾಕಿ ಇಟ್ಟಿರ್ತೀನಿ. ನೋಡಿ ಈ ಗಿಡಕ್ಕೆ ಮನಿ ಪ್ಲ್ಯಾಂಟು ಎಷ್ಟು ಚಿಕ್ಕದಾಗಿತ್ತು ಅಂದರೆ ಎಷ್ಟು ಬೆಳೆಸಿದ್ರೂ ಬೆಳೀತಾನೆ ಇರಲಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ತಾ ಇದೆ ಅಂದರೆ ಅದೇ ಸೊಂಪಾಗಿ ಬೆಳೀತಾ ಇದೆ. ನಾವಂದರೆ ಯಾವ ಗಿಡಕ್ಕಾದರೂ ಹಾಕೊಬೋದು. ಇವಾಗ ಇಲ್ಲಿ ತುಳಸಿ ಗಿಡ ಇದೆ, ಏನಂದರೆ ಆ ಟೀ ಸೋತಿಸಿರೋದನ್ನ ನಾವು ಸಕ್ಕರೆ ಎಲ್ಲ ಏನೋ ಅಂಥ ಸಕ್ಕರೆ ಪದಾರ್ಥ ಏನಾದ್ರು ಇತ್ತು ಅಂದರೆ ನಾವು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡು ಅದು ನೋಡಿ ಈ ಥರ ತುಳಸಿ ಗಿಡ ನೋಡಿ ಎಷ್ಟು ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂದರೆ ಚೆನ್ನಾಗಿರುತ್ತೆ. ಈ ಮನಿ ಪ್ಲ್ಯಾಂಟು ಅಷ್ಟೇ, ಎಷ್ಟು ಚಿಕ್ಕದಾಗಿತ್ತು, ಚಿಕ್ಕ ಬಾಟಲ್ ಇಟ್ಟಿದ್ದು. ನನಗೆ ಹೀಗೆ ಯಾರೋ ಒಬ್ಬರು ಆಂಟಿ ಹೇಳಿದರು, ಆದರೆ ನಾನು ಟ್ರೈ ಮಾಡಿದೆ, ನನಗೆ ಒಳ್ಳೆಯ ಇದು ಸಿಕ್ಕಿದೆ. ನೋಡಿ ಗಿಡ ಬೆಳೆಸೋದಕ್ಕೆ ನನಗೂ ಇಷ್ಟ ಈ ಥರ ಗಿಡಗಳು ಮನೆ ಮುಂದೆ ಬೆಳೆಸೋಕ್ಕೆ. ಇವಾಗ ಸದ್ಯಕ್ಕೆ ಒಂದು ತುಳಸಿ ಗಿಡ ಮತ್ತು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ಥರ ಫಸ್ಟು ಟೀ ಸೊಪ್ಪನ್ನೆಲ್ಲ ನನ್ನ ಹತ್ರ ತೊಳೆದು ನೋಡಿ ಈ ಥರ ಎಲ್ಲ ಹಾಕ್ಕೊಂಬರ್ತೀನಿ. ಎಷ್ಟು ನೀಟಾಗಿ ಅದೆಲ್ಲ ನಾವು ನೀರು ಹಾಕ್ತಾನೆ ಇರ್ತೀವಲ್ಲ ಅದು ಮಣ್ಣೊಳಗೆ ಮಿಕ್ಸ್ ಆಗೋಗುತ್ತೆ. ಮತ್ತು ನೋಡಿ ಅಲ್ಲೂ ಚಿಕ್ಕ ಚಿಕ್ಕ ಸಸಿಗಳು ಚೆನ್ನಾಗಿ ಬರುತ್ತೆ. ಇವಾಗ ನಾವು ತಲೆಗೆ ಮೆಹಂದಿ ಹಾಕ್ಕೊತೀವಲ್ಲ, ಮೆಹಂದಿ ಹಾಕ್ದಾಗ ಒಂದು ಸ್ವಲ್ಪ ಟೀ ಡಿಕಾಕ್ಷನ್ ಆ ಥರ ಎಲ್ಲ ಹಾಕ್ಕೊಂಡಾಗ ಹೆಂಗೆ ತಲೆ ಕೂದಲು ಬೆಳೆಯುತ್ತದೋ ಆ ಥರ ತುಳಸಿ ಗಿಡಕ್ಕೂ ನೋಡಿ ಆ ಥರ ಎಲ್ಲ ಹಾಕ್ಕೊಂಬಂದಿದ್ದೀನಿ. ತಿರ್ಗಾ ಅಲ್ಲಿ ಮನಿ ಪ್ಲ್ಯಾಂಟ್ಗೂ ಚೆನ್ನಾಗಿ ಬರುತ್ತೆ, ನೀವು ಆ ಥರ ಟ್ರೈ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಅಡುಗೆಗೆ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು. ಇಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಒಂದು ಕಟ್ಟು, ಅದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಎರಡು ಮಿಕ್ಸ್ ಮಾಡಿ ನಾನು ಇಲ್ಲಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನೇನಂದರೆ ಒಂದು ಸಲ ಎಲ್ಲ ಎರಡು ಸಲ ತೊಳೆದಿಟ್ಕೊಂಡ್ರೆ ಒಳಗೆ ಸಣ್ಣ ಸಣ್ಣದು ಸಣ್ಣ ಸಣ್ಣ ಕಲ್ಲು ಇದ್ದೇ ಇರುತ್ತೆ ಯಾವ ಸೊಪ್ಪಲ್ಲಾದರೂ, ಅದಕ್ಕೆ ನೀಟಾಗಿ ಒಂದೆರಡು ಸಲ ತೊಳೆದಿಟ್ಕೊಂಡೆ. ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅದ್ರ ತುಂಬ ಬೇಳೆ ಹಾಕ್ಕೊಂಡು ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ಆ ನೀರನ್ನು ಸೋದಿಸಿ ನೆಕ್ಸ್ಟು ತೊಳೆದಿಟ್ಟಿರೋ ಸೊಪ್ಪನ್ನ ಬೇಳೆ ಒಳಗೆ ಹಾಕಿ ನಾನು ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಸೊಪ್ಪಿನ ಸಾಂಬಾರಿಗೆ ಅಂದರೆ ನೋಡಿ ಈ ಥರ ಇದೆ. ಈರುಳ್ಳಿ ಒಂದು, ಟೊಮೊಟೊ ಎರಡು, ತಿರ್ಗಿ ನಾಲ್ಕು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಅದಕ್ಕೊಂಚೂರು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗೆಲ್ಲ ನಾನು ಏನೇನು ಹಚ್ಚಿಟ್ಕೊಂಡಿದ್ದ ಎಲ್ಲ ಟೊಮೊಟೊಯಿಂದ ಹಿಡಿದು ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಜೀರಿಗೆನೂ ಹಾಕ್ಕೊಂಡೆ, ಆಮೇಲೆ ಒಂದು ಸ್ಪೂನಷ್ಟು ಕಲ್ಲು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಚೊಂಬಷ್ಟು ನೀರು ಹಾಕಿ ಅಂದರೆ ಜಾಸ್ತಿ ಮುಳುಗೋಷ್ಟು ಹಾಕಲ್ಲ, ಯಾಕಂದರೆ ವಿಸಿಲ್ ಬಂದರೆ ಸ್ವಲ್ಪ ಮೇಲೆಲ್ಲ ಬರುತ್ತೆ ಉಕ್ಕುತ್ತೆ ಅಂದ್ಬಿಟ್ಟು ನಾನು ಒಂದು ಚೊಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಇಟ್ಟು ಈ ಕಡೆ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಸಾರು ಕಾಂಬಿನೇಷನ್ ಮುದ್ದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ನಾನು ಅಂದರೆ ನನಗೆ ಈಸಿ ಆಗೋದು ಬಾಣಲಿಲೇ. ಬಾಣಲಿಲಿ ಮಾಡ್ಕೊಳೋದು ಒಂದು ಒಂದೂವರೆ ಗ್ಲಾಸ್ ನೀರಷ್ಟು ಹಾಕ್ಕೊಂಡು ಅದಕ್ಕೆ ತೆಳ್ಳಗೆ ಅಂದರೆ ಒಂದು ಸ್ವಲ್ಪ ಅದಕ್ಕೆ ಈಕ್ವಲಾಗಿ ನಾನು ಹಿಟ್ಟನ್ನ ಹಾಕ್ಕೊಂಡು ನೋಡಿ ಕಲಸ್ಕೊತೀನಿ. ಇವಾಗ ಒಂದು ಸ್ವಲ್ಪ ಅಬೇಗಿಟ್ಟು ಮುದ್ದೆ ನೀನು ರೆಡಿ ಆಗ್ತಾ ಬರ್ತಾಯಿದೆ. ಅಲ್ಲಿ ಸೊಪ್ಸಾರು ಅಂದರೆ ಈಸಿನೇ, ಅದು ಎಲ್ಲ ಒಂದು ವಿಸಿಲ್ ನೋಡಿ ರೆಡಿ ಆಯಿತು. ಒಂದು ವಿಸಿಲ್ ಎರಡು ವಿಸಿಲ್ ಕೂಗಿಸಿ ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಹಾಕೋದ್ರಿಂದ ನಾನು ಇಲ್ಲಿನ ಖಾರ ಇನ್ನೇನು ಬೇರೆ ಆ್ಯಡ್ ಮಾಡ್ತಾಯಿಲ್ಲ, ಹಸಿ ಮೆಣಸಿನ್ಕಾಯಿ ಇದೆ ಅದಕ್ಕೆ ಗ್ರೀನ್ ಆಗಿರುತ್ತೆ. ಆಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟು ಮಾತ್ರ ಹಾಕೊತಾ ಇದ್ದೀನಿ. ನಾನಿಲ್ಲಿ ತುಂಬ ಬೇಗ ಆಗೋ ಅಂಥ ಒಂದು ರೆಸಿಪಿ ಸೊಪ್ಪಿನ ಸಾಂಬಾರು ಮುದ್ದೆ, ಎಲ್ಲೋ ಒಂದೊಂದು ಕಡೆ ಒಂದೊಂದು ಸ್ಟೌವಲ್ಲಿ ಇಟ್ಬಿಟ್ರೆ ಆಗೋಯ್ತು. ನೋಡಿ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದ ತಕ್ಷಣ ಅಲ್ಲಿ ಬೇಳೆ ನೀರು ಇಟ್ಟಿದ್ನಲ್ಲ ಸೊಪ್ಪು ಬೇಯಿಸಿದ ನೀರು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ದು ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಬೇಳೆ ಒಂದು ಸ್ವಲ್ಪ ದಿಂಡು
ಚೂರು ದಿಂಡಾಗಿತ್ತು, ಇನ್ನು ಸ್ವಲ್ಪ ಕುದ್ದಿದ ತಕ್ಷಣ ಅದು ಸಾಂಬಾರು ಗಟ್ಟಿಯಾಗುತ್ತೆ. ಸೊಪ್ಪಿನ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಆಯಿತು. ಮುದ್ದೆ ಹೇಗೆ ತೊಳಸ್ತೀವೋ ಅಷ್ಟು ನೀಟಾಗಿ ಕೈಗೆ ಅಂಟಲ್ಲ, ನೀಟಾಗಿ ಬರುತ್ತೆ ಮುದ್ದೆ. ನೋಡಿ ಇವಾಗ ಮುದ್ದೆ ರೆಡಿ ಆಯಿತು. ಏನಂದರೆ ಇಲ್ಲಿ ಸೊಪ್ಪು ಸಾರು ನೋಡಿ ಕುದಿತಾ ಇದೆ, ಅದು ಗಟ್ಟಿ ಆಗೋವರೆಗೂ ನೋಡಿ. ಇವಾಗ ಸಾಂಬಾರು ಗಟ್ಟಿ ಆಯಿತು, ಹೊಟ್ಟೆಯಲ್ಲಿ ಮುದ್ದೆ ಸಾಂಬಾರು ರೆಡಿ ಆಯಿತು. ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ. ಊಟ ಎಲ್ಲ ಮಾಡಿದ್ದಾಯಿತು, ಪಾತ್ರೆ ತೊಳಿಬೇಕಾಗಿತ್ತು. ಸಿಂಕಲ್ಲಿ ಇಷ್ಟು ಪಾತ್ರೆ ಇತ್ತು, ಆದರೆ ಬೆಳಗ್ಗೆ ಟಿಫನ್ ತಿಂದಿದ್ದು ಅಷ್ಟೇನು ಇಡಲ್ಲ, ಆವಾಗಿನ ಪಾತ್ರೆ ಅವಾಗ ತೊಳೆಯೋದ್ರಿಂದ ಸ್ವಲ್ಪ ಕಡಿಮೆನೇ ಇರುತ್ತೆ. ಏನಂದರೆ ದಿನ ಕೆಲಸ ಮಾಡ್ತಾಯಿದ್ರೆ ಮಾಡ್ತಾನೆ ಇರೋ ಅದೇ ಥರ ಇದ್ದೇ ಇರ್ತದೆ. ಅಡುಗೆ ಮಾಡು ಇಲ್ಲಿ ಪಾತ್ರೆ ತೊಳೆದಿಡೋದು ಅದೇ ಕೆಲಸ ಇದ್ದೇ ಇರ್ತದಲ್ವ, ಮಾಡ್ತಾನೆ ಇರಬೇಕು. ಸ್ಕೂಲಿಂದ ಬಂದ, ಅವನಿಗೂ ಎಕ್ಸಾಮ್ ಎಲ್ಲ ಮುಗೀತು, ದಸರಾ ಹಾಲಿಡೇಸು ಕೊಟ್ಟಿದ್ದಾರೆ. ಇಲ್ಲಿ ಇನ್ಮೇಲೆ ಹಾಲಿಡೇಸ್ ಇದೆಯಲ್ಲ, ವೀಡಿಯೋ ಆದರೂ ಒಂದು ಸ್ವಲ್ಪ ಮಾಡಿಕೊಡು ಅಂದರೆ ಅದೇ ಮಾಡ್ದ. ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡ್ತಾಯಿದ್ದೆ, ಸಾಯಂಕಾಲ ಆಯ್ತಲ್ವ, ದೇವ್ರ ದೀಪ ಅಣಿಸ್ಬಿಡೋಣ ಅಂತ ಪೂಜೆ ಮಾಡ್ತಾಯಿದ್ರೆ ಅವಾಗ ವೀಡಿಯೋ ಇಟ್ಕೊಂಡಿದ್ದ ಅವನೇ. ಏನಂದರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ದೀಪ ಅಣಿಸಿ ಪೂಜೆ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಖುಷಿ ಆಗುತ್ತೆ. ತುಳಸಿ ಗಿಡದ ಹತ್ರನೂ ದೀಪ ಅಣಿಸಿದ್ದೆ, ನನ್ನ ಮಗ ತಗೊಂಬಂದು ವೀಡಿಯೋ ತೋರಿಸ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.